ಬಿಜೆಪಿ ಎಂಬುದು ಭ್ರಷ್ಟರ ಸರ್ಕಾರ, ನಮ್ಮ ಶಾಸಕರು ಅಭಿವೃದ್ಧಿಯ ಹೆಸರಿನಲ್ಲಿ ದುಡ್ಡಿನ ಹೊಳೆಯನ್ನು ತಮ್ಮಲ್ಲಿ ತುಂಬಿಸಿಕೊಳ್ಳುತ್ತಿದ್ದಾರೆ ಎಂದು ನಗರದ ಪ್ರೆಸ್ ಕ್ಲಬ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ರಾಜ್ಯ ವಕ್ತಾರರಾದ ಎಚ್ ದೇವರಾಜ್ರವರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಶಾಸಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ನಾಲಾಯಕ್ ವ್ಯಕ್ತಿ, ಅವರಿಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ, ಅವರೇನಿದ್ದರೂ ದುಡ್ಡಿನ ಬಗ್ಗೆ ಎಂದು ನೇರವಾಗಿ ಆರೋಪಿಸಿದರು. ರಾಷ್ಟ್ರೀಯ ಹೆದ್ದಾರಿಯ ನೆಪದಲ್ಲಿ ಅವರು ತಮ್ಮ ಜೇಬಿಗೆ ದುಡ್ಡಿನ ಹೊಳೆಯನ್ನು ಅರಿಸಿಕೊಂಡಿದ್ದಾರೆ, ಈಗ ಅವರಿಗೆ ಮುಟ್ಟಿದ್ದಲ್ಲ ದುಡ್ಡು ಎಂದು ನೇರವಾಗಿ ಟೀಕಿಸಿದರು. ಬಿಜೆಪಿಯಲ್ಲಿ ಇರುವ ನಾಯಕರಿಗೆ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ಹಕ್ಕಿಲ್ಲ, ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಬೇರೆಯವರ ತಟ್ಟೆಯ ಬಗ್ಗೆ ಯೋಚಿಸುತ್ತಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಭಿನ್ನಾಭಿಪ್ರಾಯ ಇದೆ, ಹೊರಗೋಗಿರ್ತಕ್ಕಂಥ ಮನೆಯವರು ಅದಕ್ಕೆ ಆ ಪಕ್ಷಕ್ಕೆ ಒಂದು ಸ್ಪಷ್ಟವಾದಂಥ ನಿಲುವು ಅಂತ ಹೇಳಿದೆ. ನಾನಿವತ್ತು ನಿಮ್ಮ ಮುಖಾಂತರ ಕೇಳ್ತೀನಿ ಸಿಟಿರುವವರಿಗೆ, ನಿಮಗೆ ಜ್ಞಾನ ಇದೆಯಾ? ನೀವೊಬ್ಬರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ, ಪಕ್ಷದಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿದ್ದೀರಿ, ನಿಮ್ಮ ಶಾಸಕರೊಬ್ಬರು ಮುಖ್ಯಮಂತ್ರಿ ಚೇರಿಗೆ 2,500 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದಾರೆ, 2,500 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಮಂತ್ರಿಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂದರೆ 500 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅವರು? ಬಹಿರಂಗವಾಗಿ ದೃಶ್ಯ ಮಾಧ್ಯಮದಲ್ಲಿ ಮತ್ತು ಪ್ರಿಂಟ್ ಮಾಧ್ಯಮದಲ್ಲಿ ಎಲ್ಲ ಕಡೆ ಸುದ್ದಿಯಾಗಿದೆ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೇಳಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ಪ್ರಸನ್ನಗೌಡ ಪಾಟೀಲ್ ನಾಡು, ನಿಮ್ಮ ಧ್ವನಿ ಎಲ್ಲೋಗಿದೆ? ಎಲ್ಲೋಗಿದೆ ಸರ್ ನಿಮ್ಮ ಧ್ವನಿ? ಯಾಕೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನೀವು? ನಿಮ್ಮ ತಟ್ಟೆಯಲ್ಲಿ ನಿಮ್ಮ ಮನೇಲಿ ಕೋಣದಲ್ಲಿ ಕರಗೋಗ್ಬಿಟ್ಟಿದೆ. ನಮ್ಮ ಮನೇಲಿ ಏನೋ ಒಂದು ಸಣ್ಣದೊಂದು ಕಪ್ಪೇನೋ ಅಥವಾ ಏನೇನೋ ಪಿಂಚ್ ಪಿಂಚ್ ಹೋಗ್ಬಿಟ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಮ್ಮ ಮನೆಯ ದೃಷ್ಟಿ ತೋರಿಸ್ತೀನಿ ನೀವು. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಅಭಿಪ್ರಾಯ ಇದೆ. ಜಿಲ್ಲೆಯ ಶಾಸಕರಾದ ಸಿ ಟಿ ರವಿಯವರು 4 ಬಾರಿ ಶಾಸಕರಾಗಿದ್ದರು, ಅಲ್ಲದೆ 2 ಬಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಕೆಲಸ ನಿರ್ವಹಿಸಿದ, ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನವಿಲ್ಲ ಎಂದರು. ಹಾಗೂ ಜಿಲ್ಲೆಯ ಅಭಿವೃದ್ಧಿಯ ಹೆಸರಿನಲ್ಲಿ ಚಿಕ್ಕಮಗಳೂರಿನ ಎಲ್ಲ ಕೆರೆಗಳನ್ನು ಮುಚ್ಚುತ್ತಿದ್ದಾರೆ, ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ, ಜಿಲ್ಲಾಧಿಕಾರಿಗಳು ಕೂಡ ಬಿಜೆಪಿಯ ಕಾರ್ಯಕರ್ತರಂತೆ ವರ್ತಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಸಿದರು. ಈ ಕೂಡಲೇ ಜಿಲ್ಲಾಧಿಕಾರಿಗಳು ತಮ್ಮ ಕರ್ತವ್ಯದಂತೆ ಕೆರೆಗಳ ಬಗ್ಗೆ ಯೋಚಿಸಬೇಕು ಎಂದು ಹೇಳಿದರು. ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಜಿಲ್ಲಾ ವಕ್ತಾರರಾದಂತಹ ಹಿರೇಮಗಳೂರು ಪುಟ್ಟಸ್ವಾಮಿ ಅವರು ಮಾತನಾಡಿ, ಶಾಸಕರಾದ ಸಿ ಟಿ ರವಿಯವರಿಗೆ ಬಸವನಹಳ್ಳಿ ಕೆರೆ ದುಡ್ಡಿನ ಹುಂಡಿ ಇದ್ದಂತೆ, ಆ ಕೆರೆಯಿಂದ ದುಡ್ಡನ್ನು ಬಾಚುತ್ತಲೇ ಇದ್ದಾರೆ, ಅವರಿಗೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನವಿಲ್ಲವೆಂದು ನೇರವಾಗಿ ಟೀಕಿಸಿದ್ದಾರೆ. ಒಂದು ಒತ್ತಾಯ ಮಾಡ್ತೇನೆ, ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಕೆರೆಗಳನ್ನು ರಕ್ಷಿಸಬೇಕಾದಂಥದ್ದು ತಮ್ಮ ಹೊಣೆ, ಬಹಳ ದೊಡ್ಡ ಹೊಣೆ. ನೀವು ಇದರಲ್ಲಿ ವಿಫಲರಾಗಿದ್ದೀರಿ. ನೀವು ಬಹುತೇಕ ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ರೀತಿ ವರ್ತಿಸ್ತಕ್ಕಂಥದ್ದನ್ನು ನೋಡಿದ್ರಿ. ಅವ್ರು ಮಾಡುವ ಎಲ್ಲ ತಪ್ಪುಗಳನ್ನು ಸಹಿಸಿಕೊಂಡು ನೀವು ಅವ್ರ ಪೂರ್ವಕವಾಗಿ ನಡ್ಕೊಳ್ಳೋದನ್ನು ನೋಡಿದ್ರೆ ನೀವು ಬಿಜೆಪಿಯ ಪಕ್ಷದ ಸದಸ್ಯತ್ವ ಪಡ್ಕೊಂಡಿದ್ದೀರಾ ಅನ್ನುವ ಸಂಶಯ ನಮಗೆ ಪ್ರಾರಂಭ ಆಗ್ತದೆ. ಆ ಕಾರಣಕ್ಕೆ ನಾನು ಬಹಳ ಒತ್ತಾಯ ಮಾಡ್ತಿದ್ದೀನಿ. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದ ಎಚ್ ದೇವರಾಜ್, ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾದಂತಹ ಹಿರೇಮಗಳೂರು ಪುಟ್ಟಸ್ವಾಮಿ, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂತಹ ನಿಯಾಜ್ ಅಹಮದ್ ಮುಂತಾದವರು ಇದ್ದರು. ಚಿಕ್ಕಮಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂಥ ಈಶ್ವರಪ್ಪನವರು 40% ಲಂಚ ಹಗರಣದಲ್ಲಿ ಈಗಾಗಲೇ ರಾಜೀನಾಮೆ ಕೊಟ್ಟು 2 ತಿಂಗಳು ಕಳೆದಿದೆ. ಆದರೆ ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಕೂಡಲೇ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಮತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಇಲ್ಲಿ ನಡೀತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ತ್ರೈಮಾಸಿಕ ಸಭೆ ಇರ್ಬೋದು ಮತ್ತು ಉಸ್ತುವಾರಿ ಸಭೆಗಳಿರ್ಬೋದು, ಎಲ್ಲವನ್ನು ಕೂಡ ಚರ್ಚೆ ಆಗಬೇಕು. ಮತ್ತು ಈಗಾಗಲೇ ಅಧಿಕಾರಿಗೆ ಈಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಯ ಚುನಾಯಿತ ಅಧಿಕಾರಿಗಳದ್ದೇ ದರ್ಬಾರ್ ಆಗಿದೆ. ಅದು ಕಡಿವಾಣ ಹಾಕಬೇಕು ಅಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೂಡಲೇ ನೇಮಕ ಮಾಡಿದ್ದು ಒತ್ತಾಯ ಮಾಡ್ತಾಯಿದೆ. ಹಾಗೆ ಸಿ ಟಿ ರವಿ ಅವರು ನಿನ್ನೆ ದಿವಸ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದರೆ, ನಾನಿವತ್ತು ಸಿ ಟಿ ರವಿ ಅವರಿಗೆ ಪ್ರಶ್ನೆ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಭಾಳ ಗಟ್ಟಿಯಾಗಿದೆ, ಯಾವುದೇ ಥರದ ಭಿನ್ನಾಭಿಪ್ರಾಯ ನಮ್ಮ ಪಕ್ಷದೊಳಗೆ ಕಾಣ್ತಾ ಇಲ್ಲ. ಆದರೆ ನಿಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಮುಖ್ಯಮಂತ್ರಿ ಕುರ್ಚಿಗೆ 2,500 ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದಾರೆ, ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. 2,500 ರೂಪಾಯಿ 2,500 ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ಸಿಗುತ್ತೆ ಅಂತ ಹೇಳಿದ್ದಾರೆ, ನನಗೆ ಅದು ಯಾವ ಕುರ್ಚಿ ಅಂತ ಗೊತ್ತಿಲ್ಲ. ಚಿಕ್ಕಮಗಳೂರಿನಲ್ಲಿ ನಡೀತಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಹೆಸರಿನಲ್ಲಿ ನಡೀತಿರ್ತಕ್ಕಂಥ ಕೆರೆಗಳನ್ನು ಮುಚ್ಚುವ ಕೆಲಸ ನಡೀತಾ ಇರತಕ್ಕಂಥದ್ದು ಅತ್ಯಂತ ದುರ್ದೈವದ ಕೆಲಸ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಅನೇಕ ಬಾರಿ ನಾವೆಲ್ಲರೂ ಮಾಹಿತಿ ಕೊಟ್ಟಿದ್ದೀವಿ. ಬೆಟ್ಟದಳ್ಳಿ ಕೆರೆ, ಕುಡ್ಲೂರು ಕೆರೆ ಹಾಗೂ ಚಿಕ್ಕಮಗಳೂರಿನ ನಮ್ಮ ದಂಟ್ರಮುಖಿ ಕೆರೆಯ ರಾಷ್ಟ್ರೀಯ ಹೆದ್ದಾರಿಯ ಹೆಸರಿನೊಳಗೆ ಕೆರೆಯನ್ನು ಮುಚ್ಚುವ ಕೆಲಸ ನಡೀತಾ ಇರತಕ್ಕಂಥದ್ದು.
ಮಾನ್ಯ ಶಾಸಕರಿಗೆ ಬಸವನಹಳ್ಳಿ ಕೆರೆ ಒಂದು ಉಂಡಿ ಇದ್ದಂಗೆ, ದಿನ ದುಡ್ಡು ಬರುತ್ತೆ ಅದಕ್ಕೆ. ಈ ದೇವಸ್ಥಾನದಲ್ಲಿ ಉಂಡಿ ಇಡ್ತಾರಲ್ಲ ಹಂಗೆ, ನೀವು ಅಭಿವೃದ್ಧಿ ಹೆಸರಲ್ಲಿ ಅಲ್ಲಿ ಉಂಡಿ ಇಟ್ಕೊಬಿಟ್ಟಿದ್ದೀರಿ, ದಿನ ದುಡ್ಡು ಹಾಕಿ ಅಂತೀರಿ, ಆದರೆ ಅದು ಮುಚ್ಚಿಬಿಟ್ಟು ದುಂಡಿ ಉಂಡಿ ಇಟ್ಕೊಂತೀರಿ ಅಂತಂದರೆ ದೇವಸ್ಥಾನ ಮುಚ್ಚಿ ಉಂಡಿ ಇಡೋದಂತ ಇದೆಯಲ್ಲ, ಹಂಗೆ ಕೆರೆ ಮುಚ್ಚಿ ನೀವು ಅಭಿವೃದ್ಧಿ ಮಾಡ್ತೀನಿ ಅನ್ನೋದು ಯಾವ ನ್ಯಾಯ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿ.